महानगर भाजपचे माजी सरचिटणीस राजकुमार टोपनवर यांनी शुक्रवारी भाजप पक्षाला सोडून आम आदमी पक्षात प्रवेश केला आहे। उत्तर कर्नाटकात अनेक औद्योगिक कंपन्या आहेत ज्या स्थानिक पातळीवर रोजगारासाठी इतरत्र स्थलांतरित होत आहेत। आपल्या भागातील लोकांसाठी काहीतरी करावे याच उद्देशाने मी या पक्षात प्रवेश केल्याचे राजकुमार टोपनवर यांनी स्पष्ट केले आहे। All the best, thank you, sir. Sir, you are welcome to our party. Thank you, sir. So nice. ಮೊಟ್ಟಮೊದಲಿಗೆ ನಾನು ಪ್ರೀತಿ ರೆಡ್ಡಿ ಸರ್ಗೆ ಮತ್ತು ಶರ್ಮಾ ಸರ್ಗೆ ಮತ್ತು ದಾಸರಿ ಅವರಿಗೆ ಮತ್ತು ನಮ್ಮ ಶಾಸ್ತ್ರಿ ಮಠ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ನನಗೆ ಟು ಹ್ಯಾವ್ ಫೇತ್ ಇನ್ ಮೀ ಆ್ಯಂಡ್ ನನಗೆ ಇದೊಂದೇ ನನ್ನ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಕೆಲವು ದಿವಸದಿಂದ ನಮ್ಮ ಉತ್ತರ ಕರ್ನಾಟಕದ ಅತಿ ಫೇಮಸ್ ಆದಂಥ ನಮ್ಮ ಸ್ವಾಮೀಜಿ ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿಗಳು. ಅವರು ಆರೋಗ್ಯ ಸರಿ ಇದ್ದಕ್ಕೆಲ್ಲ ಅವ್ರು ಭೇಟಿಯಾಗಿ ಹೋಗಿದ್ದೆ. ಆವಾಗ ಅವರು ಈಗ ನೀವೆಲ್ಲ ಯುವಕರು ಏನು ಮಾಡ್ತಾಯಿದ್ರು ನಮ್ಮ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು. ಸರ್, ನಾನು ಹಿಂಗೆ ಬಿ ಜೆ ಪಿನಾಗ ರಾಜಕಾರಣ ಮಾಡ್ತಿದ್ರೆ ರಾಜಕಾರಣ ಮಾಡೋದು ಈ ಪದ ಬಂದ್ ಮಾಡಿರಿ, ನೀವು ಜನಸೇವಾ ಮಾಡಾಕತ್ತೀರಿ, ನೀವು ಜನಸೇವಾ ಬಗ್ಗೆ ಮಾತಾಡ್ತದ್ರಿ. ಸೊ ಅದನ್ನು ಭಾಳ ಅದ್ರ ಬಗ್ಗೆ ಭಾಳ ನಾನು ವಿಚಾರ ಮಾಡಿದೆ. ನಾನು ನನ್ನ ಉದ್ದೇಶ ಪಬ್ಲಿಕ್ ಲೈಫ್ನಾಗ ಬರೋದು ಪಾಲಿಟಿಕ್ಸ್ ಸಂಬಂಧ ಅಲ್ಲ, ಜನರ ಸಂಬಂಧ ಏನಾರ ಮಾಡಬೇಕು, ನಮ್ಮ ಉತ್ತರ ಕರ್ನಾಟಕದ ಭಾಗ ಸಂಬಂಧ ಏನಾರ ಮಾಡಬೇಕು. ಆ ಒಂದು ವಿಷಯ ತೊಗೊಂಡು ನಾನು ಮೊದಲಿಂದ ಹೋರಾಟ ಮಾಡ್ಕೋತ ಬಂದಿದ್ದೇನೆ. ಇವತ್ತು ಪ್ರಾದೇಶಿಕ ಸಮತೋಲನ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ನಮ್ಮ ಭಾಗದ ಯುವಕರು ಇವತ್ತು ನಮ್ಮ ಪ್ರದೇಶ ಬಿಟ್ಟ ಬೇರೆ ಬೇರೆ ಕಡೆ ಹೋಗಿ ಒಂದೊಂದು ಕಡೆ ಅವ್ರ ಪಾಪು ಸೆಕ್ಯೂರಿಟಿ ಗಾರ್ಡೇ ಕೆಲಸ ಮಾಡ್ತಾರೆ, ಒಂದು ಕಡೆ ಏನೇನೋ ಭಾಳ ತ್ರಾಸನ ಇರುತ್ತೆ, ಒಂದು ಕೆಲಸ ಮಾಡ್ತಾರೆ, ಊರಿಂದ ದೂರ ಇರ್ತಾರೆ, ತಂದೆ ತಾಯಿಯಿಂದ ದೂರ ಇರ್ತಾರೆ. ಇವತ್ತು ನಾವು ಇವತ್ತು ಏನಾರು ಮಾಡಬೇಕಂದ್ರೆ ನಮ್ಮ ಈ ಪ್ರದೇಶನ ನಮ್ಮ ಪ್ರದೇಶನಾಗ ಎಲ್ಲ ಐತಿ. ನಮ್ಮ ಉತ್ತರ ಕರ್ನಾಟಕನಾಗ ನೀರಿನ ಕೊರತೆ ಇಲ್ಲ, ಫಲವತ್ತ ಭೂಮಿಗಳಿದಾವೆ, ಎಲ್ಲ ಥರ ಫೆಸಿಲಿಟೀಸ್ ಇದ್ರೂ ಏನು ಲಾಸ್ಟ್ ಒಂದು 30-40 ಇಯರ್ಸ್ನಾಗ ನಮ್ಮ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಏನು ಉತ್ತರ ಕರ್ನಾಟಕದಿಂದ ಏನು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರೆಲ್ಲ ಬಂದು ಅಧಿಕಾರ ಬಂದು ಇಲ್ಲಿ ಬಂದು ಸೆಟ್ಲ್ ಆಗಿ ಅಲ್ಲಿ ನೆಗ್ಲೆಕ್ಟ್ ಮಾಡ್ಕೊತ ಬಂದಿದ್ದಾರೆ. ಅದರದ್ದು ಇಂಪ್ಯಾಕ್ಟ್ ಬೇರೆ ಬೇರೆ ಥರ ಆಗಿ ಇವತ್ತು ಇದೊಂದು ರೀಜನಲ್ ಇಂಬ್ಯಾಲೆನ್ಸ್ ನಾವು ಕಂಡು ಬರ್ತೇವೆ. ನನ್ನ ಮುಖ್ಯ ಉದ್ದೇಶ ಯಾಕಂದ್ರೆ ನಾನು ಯಾಕೆ ಇವತ್ತು ನಾನು ಆಮ್ ಆದ್ಮಿ ಪಾರ್ಟಿ ಜಾಯ್ನ್ ಆಗಿ ನಾನು ಮೊದಲು ಬಿ ಜೆ ಪಿನಾಗಿದ್ದೆ. ನರೇಂದ್ರ ಮೋದಿಯವ್ರ ಬಗ್ಗೆ ನನಗೆ ಭಾಳ ನಾನು ಅವ್ರ ಬಗ್ಗೆ ದೊಡ್ಡ ಫ್ಯಾನ್ ಇದ್ದೆ. ಆದರೆ ಏನು ಅವ್ರು ಒಳ್ಳೆಯ ಸ್ಕೀಮ್ಸ್ ಕೊಟ್ಟರು ಬಿ ಜೆ ಪಿಲಿ ಇರುವಂಥ ನಮ್ಮ ಲೋಕಲ್ ಏನು ಲೋಕಲ್ ಲೀಡರ್ಶಿಪ್ ಇತ್ತು, ಯಾವುದೇ ಅವರು ಪ್ರೊಜೆಕ್ಟ್ಸ್ನ ಅವರು ಇಂಪ್ಲಿಮೆಂಟ್ ಮಾಡೋಕೆ ಕೊಡಲಿಲ್ಲ. ಅಂದರೆ ಬಿ ಜೆ ಪಿ ಪ್ರೊಜೆಕ್ಟ್ಸ್ನೇ ಬಿ ಜೆ ಪಿದವರು ಹಾಳು ಮಾಡಿಬಿಟ್ರು. ಈ ಇಂಥ ಒಂದು ನಂಗೆ ನೋಡೋಕೆ ಆಗಲಿಲ್ಲ. ಆಮೇಲೆ ಏನು ಅರವಿಂದ್ ಕೇಜ್ರಿವಾಲ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ವಿತೌಟ್ ಎನಿ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ಲಿ ಅವರು ಸಿ ಎಮ್ ಆಗಿ ಯಾತ್ರ ಇವತ್ತು ದಿಲ್ಲಿನಾಗ ಒಂದು ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ನಾಗ ಯಾವ ಥರ ಒಂದು ಕ್ರಾಂತಿ ತಂದಿದ್ದಾರೆ, ಆಮೇಲೆ ಅವರು ಒಂಥರ ಅಕೌಂಟಿಬಿಲಿಟಿ ತಂದಿದ್ದಾರೆ. ಆ ಥರ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕನಿಗೂ ಆಗಬೇಕು. ಆಮೇಲೆ ನಮ್ಮ ಭಾಗದ ಯುವಕರು ವಾಪಸ್ ನಮ್ಮ ಭಾಗಕ್ಕೆ ಬಂದು ನಮ್ಮ ಭಾಗನ ಅಭಿವೃದ್ಧಿಪಡಿಸ್ಬೇಕು. ಅದೇನಾರ ಆದರೆ ಏನು ಬಿಯಾಂಡ್ ಬೆಂಗಳೂರಿಲ್ಲ ಏನಂತಂದರೆ ಅದನ್ನು ಜರುತ್ತೇ ಇಲ್ಲ. ನಮ್ಮ ನಾರ್ತ್ ಕರ್ನಾಟಕನಿಗೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಇವೆಲ್ಲ ವಿಚಾರ ಮಾಡಿಕೊಂಡು ಇವತ್ತು ನಾನು ಆಮ್ ಆದ್ಮಿ ಪಾರ್ಟಿ ಸೇರಿದ್ದೇನೆ. ಆಮೇಲೆ ಇವತ್ತೆಲ್ಲ ನನ್ನ ನಾಯಕರು ನೀವು ನನಗೆಲ್ಲ ಆಶೀರ್ವಾದ ಮಾಡಿರಿ, ನಿಮ್ಮ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತಂತ ಹೇಳಿ ನಾನು ಎಲ್ಲ ಮಾತಾಡ್ತೀನಿ ಸರ್. ಧನ್ಯವಾದಗಳು. देश आणि राज्यासाठी पंतप्रधान मोदी यांनी मोठे योगदान दिले असून भाजपचे काही आमदार त्यांची योजना राबवण्यात आणि लोकांपर्यंत ती पोहोचवण्यात अपयशी ठरले आहेत असे यावेळी त्यांनी सांगून आम आदमी पक्षात प्रवेश करून मी ही कामे पूर्णत्वास नेणार असे आश्वासनही यावेळी त्यांनी दिले आहे. यावेळी अनेक मान्यवर उपस्थित होते.